ಸರ್ ಒಂದು ವಾರ ಆಗೋದು ಸರ್, ಅವ್ರು ಮುಖ್ಯಮಂತ್ರಿ ಆದ ದಿವಸನೇ ಹಾಕ್ಸ್ಕೊಂಡಿರೋದು ಸರ್. ಹಳ್ಳಿಗಳ ಗ್ರಾಮದಲ್ಲಿ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ತಂದೆ ಏನೋ ಕುಡಿದಿರ್ತಾರೆ, ಏನೋ ಮಾಡ್ತಿರ್ತಾರೆ, ತಾಯಿದಾರೆ ಕರ್ಕೊಂಡು ಹೋಗ್ಬೇಕಾದ್ರೆ ಹೆಲ್ಪ್ ಆಗುತ್ತೆ ಸರ್. ಹೆಲ್ಪ್ ಆಗೋಸ್ಕರ ಮಾಡಿದಕ್ಕೆ ಸಿದ್ದರಾಮಯ್ಯ ಸಾಹೇಬರಿಗೆ ಧನ್ಯವಾದಗಳು ತಿಳಿಸ್ತೇನೆ. ಸರ್ ಹೇಳಿ ನಿಮ್ಮ ಹೆಸರು. ಸರ್ ನಮ್ಮ ಹೆಸರು ಅಭಿಷೇಕ್ ಅಂತ ಹೇಳಿ, ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕು ಮಂಡಗಳ್ಳಿ ಗ್ರಾಮದಿಂದ ಬಂದಿರೋದು ಸರ್. ಹೇಳಿ, ಇವತ್ತು ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಹೇಗೆ ಅನಿಸ್ತಿದೆ ಸರ್? ಖುಷಿ ಅನಿಸ್ತಿದೆ ಸರ್, ಇಷ್ಟೆಲ್ಲ ಜನ ಬೆಂಬಲ ನೋಡಿ ಹಾಗೆ ನಾನು ಒಬ್ಬ ಅಭಿಮಾನಿ ಆಗಿ ಬಂದಿರೋದು ಖುಷಿ ಅನಿಸ್ತಿದೆ. ಹಾಗೆ ನಮ್ಮ ಮಾವನವರು ಬಸ್ ಚಾಲಕರಿದ್ದಾರೆ ಶಾಪುರ ಡಿಪಕ್ಕೆ, ಅವರು ಕೂಡ ಬರ್ತಿದ್ದಿರೋ ಬರೋಕ್ಕಾಗಲಿಲ್ಲ, ಅವರು ಕೂಡ ದೊಡ್ಡ ಸಿದ್ದರಾಮಯ್ಯ ಸಾಹೇಬರ ದೊಡ್ಡ ಅಭಿಮಾನಿ, ಅವರು ಕೂಡ ಬಸ್ ಚಾಲಕರಾಗಿದ್ದಾರೆ ಹನುಮಂತರಾಯಗೌಡ ಅಂತೇಳಿ. ಸರ್ ಒಂದು ವಾರ ಆಗೋದು ಸರ್, ಅವ್ರು ಮುಖ್ಯಮಂತ್ರಿ ಆದ ದಿವಸನೇ ಹಾಕ್ಸ್ಕೊಂಡಿರೋದು ಸರ್. ಇವತ್ತು ರಾಜ್ಯ ಸರ್ಕಾರ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಟ್ಟಿದೆ, ಜಾರಿಗೆ ತಂದಿದೆ ಸರ್, ಫುಲ್ ಖುಷಿ ಆಗುತ್ತೆ ಸರ್. ನಮ್ಮ ಬಡ ಮಕ್ಕಳಲ್ಲಿ, ನಮ್ಮ ಜಿಲ್ಲೆ, ನಮ್ಮ ಹಳ್ಳಿಗಳ ಗ್ರಾಮದಲ್ಲಿ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ತಂದೆ ಏನೋ ಕುಡಿದಿರ್ತಾರೆ, ಏನೋ ಮಾಡ್ತಿರ್ತಾರೆ, ತಾಯಿದಾರೆ ಕರ್ಕೊಂಡು ಹೋಗ್ಬೇಕಾದ್ರೆ ಹೆಲ್ಪ್ ಆಗುತ್ತೆ ಸರ್. ಹೆಲ್ಪ್ ಆಗೋಸ್ಕರ ಮಾಡಿದಕ್ಕೆ ಸಿದ್ದರಾಮಯ್ಯ ಸಾಹೇಬರಿಗೆ ಧನ್ಯವಾದಗಳು ತಿಳಿಸ್ತೇನೆ. ಸರ್ ಬೇಸರ ಏನಿಲ್ಲ, ಏನೋ ಬಡ ಮಕ್ಳಿಗೆ ಹೆಲ್ಪ್ ಆಗೋಗಿತ್ತು, ನಮ್ಮನ್ನು ಮಾಡ್ಬೇಕಾಗಿತ್ತು, ಮಾಡಿಲ್ಲ, ಆದ್ರೂ ಕೂಡ ಮಾಡ್ತಾರೆ ಅಂತೇಳಿ ನಮಗೆ ಭರವಸೆ ಇದೆ. ಇನ್ನ ಮುಂದೆ ಮಾಡ್ತಾರಂತೆ, ಅವ್ರ ಮೇಲೆ ಎಲ್ಲಾನು ಕೂಡ ಭರವಸೆ ಇದೆ ಸರ್. ಅವ್ರು ಯಾವ ಮಾತು ಕೊಟ್ಟಂತೆ ಯಾವಾಗ್ಲೂ ತಪ್ಪಿಲ್ಲ, ತಪ್ಪೋದನ್ನು ಇಲ್ಲ ಅವರು. ಏನ್ ಹೇಳ್ತಾರೆ ಈ ಒಂದು ವಿಶೇಷ ಒಂದು ಇವತ್ತಿನ ಸರ್? ಏನ್ ಹೇಳ್ತಾರೆ, ನೀವು ನೋಡ್ತಾ ಇದ್ರಲ್ಲ ಜನ ಬಂಬ್ಲ, ಅವ್ರು ಯಾವ್ದು ಗ್ಯಾರಂಟಿ ಕೊಟ್ಟಿದ್ದಾರೆ, ಅವ್ರೆಲ್ಲ ಜಾರಿ ಮಾಡ್ತಾ ಇದಾರೆ, ನೀವೇ ನೋಡ್ತಾ ಇದ್ರಲ್ಲ ದಿನ ಡೇಲಿ. ಥ್ಯಾಂಕ್ ಯು ಸರ್. Thank you.